ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದು ನಾಮದ ಚಿಲುಮೆ ಅಂತ ಪ್ಲೇಸು. ದೇವರಾಯನದುರ್ಗ ಬೆಟ್ಟದ ಹತ್ರ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ನಾಮದ ಚಿಲುಮೆ ಅಂತ ಒಂದು ಪ್ಲೇಸ್ ಇದೆ. ಸೊ ಇಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮಾಡಲಾಗಿದೆ. ಮುಖ್ಯವಾಗಿ ಇದಕ್ಕೆ ನಾಮದ ಚಿಲುಮೆ ಅಂತ ಹೆಸರು ಹೇಳಲಿಕ್ಕೆ ರಾಮ ಇಲ್ಲಿ ಬಂದು ನೆಲೆಸಿದ್ರಂತೆ ಸ್ವಲ್ಪ ಕಾಲ, ಅಂದರೆ ಸೀತೆಯನ್ನು ಹುಡ್ಕೊಂಡು ಹೋಗಬೇಕಾದ್ರೆ. ಆವಾಗಲೇ ಇಲ್ಲೇ ವಾನರು ಅವ್ರಿಗೆ ಪರಿಚಯ ಆಗಿದ್ದು ಅಂತ ಹೇಳ್ತಾರೆ. ಮೊದಲನೇ ಭೇಟಿ ಆಗಿದ್ದು. ಸೊ ಆಂಜನೇಯನ ಮೀಟ್ ಮಾಡಿದ್ದು ಇಲ್ಲೇ ಅಂತ ಹೇಳ್ತಾರೆ. ಸೊ ಇಲ್ಲಿ ರಾಮ ನಾಮ ಇಟ್ಕೊಳ್ಳೋಕ್ಕೆ ನೀರಿಲ್ಲದೆ ಇದ್ದಾಗ ಬಾಣ ಬಿಟ್ಟು ಬಂಡೆಗೆ ನೀರು ಬರೆಸಿದ್ರಂತೆ. ಆ ಜಾಗ ಇಲ್ಲಿದೆ ಅಂತ ಹೇಳ್ತಾರೆ. ನೋಡೋಣ ಮುಂದೆ. ಇಲ್ಲಿ ಈಗ ಇವರೇನು ಮಾಡಿದ್ದಾರೆ ಅಂದರೆ, ಇಲ್ಲಿ ಸ್ವಲ್ಪ ವನ್ಯಜೀವಿಗಳ ಸಂರಕ್ಷಣೆ ಮಾಡಿದ್ದಾರೆ. ಸೊ ಒಳಗಡೆ ನೀವು ನೋಡ್ತಾ ಇದ್ದೀರ, ಅಲ್ಲಿ ಜಿಂಕೆಗಳು ಜಿಂಕೆಗಳಿದ್ದಾವೆ. ಸೊ ಎಲ್ಲ ಇಲ್ಲೆಲ್ಲ ಹುಣಸೆ ಮರಗಳನ್ನ ಬೆಳೆಸಿದ್ದಾರೆ. ಸೊ ಕಪ್ಪುಲ್ ಕಾಂಪೌಂಡ್ ಇದೆ, ಜಿಂಕೆಗಳನ್ನ ಸಾಕಿದ್ದಾರೆ ನೋಡಿ, ಇಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಸೊ ಇದು ಫುಲ್ಲು ಜಿಂಕೆಗಳಿದೆ. ಮುಂದೆ ಇಲ್ಲೆಲ್ಲ ಮೇಯ್ತಾ ಇದ್ದಾವೆ ನೋಡಿ, ಇಲ್ಲೊಂದು ಜಿಂಕೆ ಮೇಯ್ತಾ ಇದೆ. ಇಲ್ಲಿ ಜಿಂಕೆಗಳನ್ನ ಸಂರಕ್ಷಣೆ ಮಾಡಲಾಗಿದೆ. ಇಲ್ಲೋದ್ರೆ ಮುಂದೆ ಹೋದರೆ ತುಂಬ ಜಿಂಕೆಗಳು ಒಂದೇ ಹತ್ರ ನೋಡ್ಬೋದು ನೋಡಿ, ಇಲ್ಲಿದ್ದಾವೆ, ತೋರಿಸ್ತೀನಿ. ಸೊ ಫುಲ್ಲು ಕಾಂಪೌಂಡ್ ಮಾಡಿದ್ದಾರೆ, ಒಳಗಡೆ ಎಲ್ಲ ಎಂಟ್ರಿ ಇಲ್ಲ. ಇಲ್ಲಿ ನೋಡಿ ಜಿಂಕೆಗಳು, ತುಂಬ ಜಿಂಕೆಗಳಿದ್ದಾವೆ. ಎಲ್ಲ ತುಂಬ ಜಿಂಕೆಗಳಿದ್ದಾವೆ, ಜಿಂಕೆಗಳ ಸಂರಕ್ಷಣೆ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೇನಾದರೂ ತಿನ್ನಲಿಕ್ಕೆ ಕೊಟ್ಟರೆ ಕೆಲವರು ತಿಂತವೆ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಗೆದ್ದಲು ದಿಬ್ಬಗಳು ಅಂತ. ಇವು ತಳ ಬಂದು 30 ಅಡಿಗಳಷ್ಟು ಆಳ ಇರ್ತಾವಂತೆ ಒಳಗಡೆ, ಮತ್ತು ಇದ್ರ ಎತ್ತರ ಬಂದು 40 ಅಡಿಯಷ್ಟು ಮೇಲ್ಭಾಗದಲ್ಲಿ ಎತ್ತರದಲ್ಲಿ ಇರ್ತಾವಂತೆ. ಅಷ್ಟು ಎತ್ತರದ ಗೆದ್ದಲು ದಿಬ್ಬಗಳಿವು, ಅದರದ್ದು ಬೋರ್ಡ್ ಹಾಕಿದ್ದಾರೆ. ಆ ದಿಬ್ಬಗಳು ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಮುಂದೆ ನೋಡೋಣ ಕಾಣಿಸುತ್ತೇನು. ಸೊ ಇಲ್ಲಿ ಸುಂದರವಾಗಿರ್ತಕ್ಕಂಥ ಚಿಟ್ಟೆಗಳು ಇದೆಯಂತೆ, ಅದರ ಡೀಟೇಲ್ಸ್ ಇಲ್ಲಿದೆ. ಸೊ ಚಿಟ್ಟೆಗಳ ಪಳೆಯುಳಿಕೆ ಬಂದು 130 ಮಿಲಿಯನ್ ಇಯರ್ಸ್ ಓಲ್ಡ್ ಅಂತೆ. ಅಷ್ಟು ಹಳೆಯದಾದ ಚಿಟ್ಟೆಗಳು ಅಷ್ಟು ವರ್ಷಗಳಿಂದ ಇದೆ ಅಂತ ಹೇಳ್ತಾರೆ. ಸೊ ಈಗ ಈ ಒಂದು ಟೈಮಲ್ಲಿ ಚಿಟ್ಟೆಗಳನ್ನ ನೋಡೋಕ್ಕೆ ಸಿಗ್ತಾವೆಲ್ಲ ಗೊತ್ತಿಲ್ಲ. ಸೊ ನೋಡೋಣ, ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ. ತುಂಬಾ ಪರಿಸರ ತುಂಬ ಚೆನ್ನಾಗಿದೆ, ಹಾಗೆಯೇ ಇವತ್ತು ಬಿಸಿಲು ಕೂಡ ತುಂಬ ಇದೆ. ಸೊ ಇದು ಹಿಂದೆಗಡೆ ಬೆಟ್ಟ ಇದು. ಸೊ ತುಂಬ ದೊಡ್ಡದಾದ ಬಂಡೆ ಇದೆ ಅಲ್ಲಿ, ಅದು ನೋಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇದೇ ನಾಮದ ಚಿಲುಮೆ. ಸೊ ಇಲ್ಲಿ ರಾಮ ಕೂತ್ಕೊಂಡಿರಬೇಕಾದ್ರೆ ನಾಮ ಹಾಕ್ಕೋಬೇಕು ಅಂತೇಳಿ ನೀರು ಸಿಕ್ಕಲಿಲ್ವಂತೆ. ಸೊ ಆಗ ಪಕ್ಕದಲ್ಲೇ ಬಾಣ ಬಿಟ್ಟು ಬಂಡೆಗೆ
ನೀರು ಬರೆಸಿ ನಾಮ ಇಟ್ಕೊಂಡ್ರು ಅಂತೇಳಿ ಹೇಳ್ತಾರೆ. ಸೊ ಇದು ನಾಮದ ಚಿಲುಮೆ. ಮುಂಚೆ ಅದಕ್ಕೆಲ್ಲ ಏನು ಈ ಕಂಬಿ ಏನು ಹಾಕಿರಲಿಲ್ವಂತೆ. ಸೊ ಈಗ ಎಲ್ಲರೂ ಹೋಗಿ ಅದನ್ನು ತುಂಬ ಮುಟ್ಟಿ ಗಲೀಜು ಮಾಡ್ತಾರೆ ಅಂತೇಳಿ ಕಂಬಿ ಹಾಕಿ ನೀರಿಲ್ಲಿ ಬರೋದಕ್ಕೆ ಮತ್ತೆ ಒಂದು ಗುಂಡಿ ಹೊಡೆದು. ಸೊ ಇಲ್ಲೆಲ್ಲರೂ ನೀರನ್ನ ಮುಟ್ಟಬೇಕು. ಸೊ ನೀರು ಸದಾಕಾಲ ಹರಿತಾನೆ ಇರುತ್ತೆ ಇಲ್ಲಿ. ನೀರು ಕುಡಿಯೋದಕ್ಕೂ ತುಂಬ ಚೆನ್ನಾಗಿದೆ, ಹಾಗೆ ಸ್ವೀಟ್ನೆಸ್ ಇದೆ. ಸೊ ಹೇಗೆ ಯಾವ ರೀತಿ ಇದೊಂದು ಇದರ ಬಗ್ಗೆ ಇತಿಹಾಸ ತುಂಬ ಚಿಕ್ಕದಾಗಿ ಹಾಕಿದ್ದಾರೆ, ಓದ್ಕೋಬೋದು. ನಾಮದ ಚಿಲುಮೆ. ಸೊ ಈ ಒಂದು ಪ್ರಕೃತಿಯ ನೋಟ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನಾಮದ ಚಿಲುಮೆಯ ಪ್ರಕೃತಿಯ ಸೌಂದರ್ಯ. ಸೊ ಇಲ್ಲಿ ಜಿಂಕೆಗಳನ್ನ ಸಾಕಿದ್ದಾರೆ, ಹಾಗೆ ನಮ್ಮ ಬಾಣ ಬಿಟ್ಟು ನೀರು ಬರೆಸಿರುವಂಥ ಜಾಗ ಇದೆ. ಸೊ ಒಂದು ಚಿಕ್ಕದಾಗಿ ಪಾರ್ಕ್ ಥರ ಇದನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ, ನೋಡಲಿಕ್ಕೂ ತುಂಬ ಚೆನ್ನಾಗಿದೆ. ದೇವರಾಯನದುರ್ಗ ನೋಡಲಿಕ್ಕೆ ಬಂದರೆ ಸಮೀಪದಲ್ಲೇ ಈ ಒಂದು ನಾಮದ ಚಿಲುಮೆ ನೀವು ನೋಡ್ಬೋದು.